ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೊನ್ನೆ ನಾನು ಮಾಡಿದಂತ ವಿಡಿಯೋಗೆ ನೀವೆಲ್ಲರೂ ಪ್ರತಿಕ್ರಿಯಿಸಿದ ರೀತಿ ನೋಡಿ ನನಗೆ ಬಹಳ ಖುಷಿಯಾಗಿ ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಆ ನಡೆದಂತ ಬೆಳವಣಿಗೆಗಳಿಗೆ ನಾನು ಮುಂದೆ ಏನು ಹೆಜ್ಜೆ ಇಡಬೇಕು ಅಂತ ಯೋಚನೆ ಮಾಡಿರೋ ಒಂದು ಕೆಲವು ನಿರ್ಧಾರಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನಲ್ಲಿ ನಾನು ಹಾಕೊಂಡಿದ್ದ ಪ್ರಶ್ನೆ, ಈಗ ಈ ಸಂದರ್ಭನ ನಾನು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತಗೊಂಡು ಹೋಗ್ಬೋದು ಅನ್ನೋದು ಮೊದಲನೇ ಪ್ರಶ್ನೆ. ಅದಕ್ಕೆ ಕೆಲವು ವಿಷಯಗಳನ್ನ ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಷಯ ಏನ್ ನಡೀತಾ ಇದೆ ಇವಾಗ, ಅದು ನನ್ನ ರಂಗನಾಥ್ ಸರ್ ನಡುವೆ ಅಥವಾ ನನ್ನ ಪಬ್ಲಿಕ್ ಟಿವಿ ನಡುವೆ ನಡೀತಾ ಇರುವಂತ ವಿಷಯ ಅಲ್ಲ. ಅದನ್ನ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನಡೆದಿದ್ದು ರೂಪತಾರ ಅನ್ನೋ ಒಂದು ಮ್ಯಾಗಝಿನ್ ಗೆ ಒಂದು ಇಂಟರ್ವ್ಯೂ ಮಾಡಿದ್ರು. ಆ ಇಂಟರ್ವ್ಯೂ ಮುಂದಿನ ತಿಂಗಳು ಬರುತ್ತೆ ಅಂತ ನನಗೆ ಹೇಳಿದ್ರು. ಕೆಲವು ಪ್ರಶ್ನೆ ಕೇಳಿದ್ರು, ಅದರಲ್ಲಿ ಕಾವೇರಿ ಹೋರಾಟದ ಬಗ್ಗೆ ನಾನು ಭಾಗವಹಿಸಿದ ಬಗ್ಗೆ ಜನಗಳಿಗೆ ಅಸಮಾಧಾನ ಇದೆ, ಮಾಧ್ಯಮದಲ್ಲಿ ಈ ರೀತಿ ಪ್ರತಿಕ್ರಿಯೆ ಬಂತು ಅಂತ ಕೆಲವು ಪ್ರಶ್ನೆಗಳು ಕೇಳಿದ್ರು. ಅದಕ್ಕೆ ನಾನು ಕೊಟ್ಟ ನೇರ ಉತ್ತರ, ಜನಗಳು ಕೇಳೋದಕ್ಕೆ ಅರ್ಹತೆ ಇದೆ, ಅವ್ರಿಗೆ ಅಧಿಕಾರನೂ ಇದೆ, ಅಂತ ಸ್ಥಾನದಲ್ಲಿ ನನ್ನ ಕೂರಿಸಿದರೆ ಅವರು ಕೇಳಲಿ ಅನ್ನೋದನ್ನೇ ನಾನು ಹೇಳಿದ್ದು. ಬಟ್ ಅವರ ಉದಯವಾಣಿ ಪತ್ರಿಕೆಯಲ್ಲಿ ಆ ಆರ್ಟಿಕಲ್ ನ ಮೆನ್ಷನ್ ಮಾಡಿದ್ರು, ಅದರಲ್ಲಿ ಜನಗಳು ಯಾಕೆ ಕೇಳ್ತಾರೋ ಅಂತ ನಾನು ಪಾಯಿಂಟ್ ಹೇಳಿದೀನಿ ಅನ್ನೋ ಪಾಯಿಂಟ್ ನ ಮೆನ್ಷನ್ ಮಾಡಿದರೆ ಅದು ನಾನು ಹೇಳಿದ ಪಾಯಿಂಟ್ ಅಲ್ಲ. ಓಕೆ, ಅದನ್ನು ಸೈಡ್ ಗಿಡೋಣ. ನೆಕ್ಸ್ಟ್ ಒಂದು ಓಪನ್ ಚಾಲೆಂಜ್ ನ ನಾನು ಹಾಕಿದೆ. ಅಂದ್ರೆ ಮಾಧ್ಯಮಗಳು ಈ ರೀತಿ ಎಲ್ಲಿದ್ದಾರೆ ಸಿನಿಮಾ ನಟರು ಅಂತ ಕೇಳಿದಾಗ ಅವ್ರು ಎಲ್ಲಿದ್ದಾರೆ ಅಂತ ಕೇಳೋ ಜನಗಳು ಇದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡೋ ಜನಗಳಿದ್ದಾರೆ, ಅಥವಾ ನಾನೇ ಪ್ರಶ್ನೆ ಮಾಡ್ತೀನಿ, ಬನ್ನಿ ಏನಾದ್ರೂ ಮಾಡೋಣ, ನೀವು ಮಾಡ್ತೀನಿ ಅನ್ನೋದಕ್ಕೆ ರೆಡಿ ಇದ್ರೆ ಪ್ರೈಮ್ ಸ್ಲಾಟ್ ಅಲ್ಲಿ ಸ್ಲಾಟ್ ಕೊಡಿ, ರೈತರ ಸಮಸ್ಯೆ ಬಗ್ಗೆನೇ ಮಾತಾಡೋಣ, ಟಿವಿ ಕಮರ್ಷಿಯಲ್ಸ್ ಕೊಡಿ, ಅದ್ರ ಮುಖಾಂತರ ರೆವಿನ್ಯೂ ಜನರೇಟ್ ಮಾಡೋಣ, ಆ ಕಮರ್ಷಿಯಲ್ಸ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ ಅದನ್ನೆಲ್ಲ ರೈತರಿಗೆ ಕೊಡೋಣ, ನಾನು ಫ್ರೀಯಾಗಿ ಭಾಗವಹಿಸ್ತೀನಿ, ನೀವು ರೆಡಿ ಇದ್ರೆ ನೀವು ಬನ್ನಿ ಅನ್ನೋ ಒಂದು ವಿಷಯನ ನಾನು ವ್ಯಕ್ತಪಡಿಸಿದೆ. ಅದಕ್ಕೆ ಪಬ್ಲಿಕ್ ಟಿವಿ ಅವರು ಮುಂದೆ ಬಂದು ಸೇರಿಗೆ ಸವಾ ಸೇರು ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದ ಮುಖಾಂತರ ನಾವು ರೆಡಿ ಇದೀವಿ ಅನ್ನೋದನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ರಿಯಾಕ್ಟ್ ಮಾಡಿ ನಾನೊಂದು ವಿಡಿಯೋ ಮಾಡಿದೆ. ಆ ವಿಡಿಯೋಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಈಗಾಗಲೇ ಮೆನ್ಷನ್ ಮಾಡಿದಂಗೆ ಆಡ್ ವಿಷಯ ಅಲ್ಲ, ರಂಗನಾಥ್ ಸರ್ ನನ್ನ ಜೊತೆ ಮಾತಾಡ್ತಾರೆ ಅಂತ ಹೇಳಿದ್ರು. 9:30 ನಾನು ವೇಟ್ ಮಾಡ್ತಿದ್ದೆ, ಬಟ್ ಅವ್ರು ನನಗೆ ಫೋನ್ ಕಾಲ್ ಬರಲಿಲ್ಲ. ಟಿವಿಲಿ ಅವ್ರು ಮಾತಾಡಿದ್ರು, ನಾವು ರೆಡಿ, ಅವರು ರೆಡಿ, ಟೈಮ್ ನಿಗದಿ ಆಗಬೇಕು, ಆಗ್ಲಿ, ಆದ್ರೆ ಈಗ ಸ್ವಲ್ಪ ಬೇರೆ ಸಮಸ್ಯೆಗಳಿರೋದ್ರಿಂದ ಮುಂದಕ್ಕೆ ಹಾಕೋಣ, ಅವ್ರ ಸಿನಿಮಾನು ಇದೆ, ಸಿನಿಮಾ ರಿಲೀಸ್ ಮುಗಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಅವರ ವೈಯಕ್ತಿಕ ತೇಜೋವಧೆ ಆಗ್ಬೇಕಾದ್ರೆ ನಾವ್ ಹೇಗೆ ನಡ್ಕೊಂಡಿದೀವಿ ಅನ್ನೋ ನೆನಪು ಅವ್ರಿಗೆ ಇರಲಿ ಅಂತ ಹೇಳಿದ್ರು. ಖಂಡಿತವಾಗಲೂ ಪಬ್ಲಿಕ್ ಟಿವಿ ನಡ್ಕೊಂಡಿರೋ ರೀತಿ ಕರೆಕ್ಟ್ ಆಗಿ ನಡ್ಕೊಂಡಿದೆ, ನಾವು ಕರೆಕ್ಟ್ ಆಗಿದ್ದಕ್ಕೆ ಕರೆಕ್ಟ್ ಆದ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದೆ, ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಒನ್ಸ್ ಅಗೇನ್, ಪಬ್ಲಿಕ್ ಟಿವಿಗೂ ನನಗೂ ನಡೀತಾ ಇರೋ ಜಟಪಟಿ ಅಲ್ಲ ಇದು, ಎಂಟೈರ್ ಮಾಧ್ಯಮ ನಡೀತಾ ಇರೋ ರೀತಿ ಅಥವಾ ಈ ಸಂದರ್ಭದಲ್ಲಿ ಮಾಧ್ಯಮ ಯಾವ ದಿಕ್ಕಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದೆ ಅಂತ ಜನಗಳಲ್ಲಿ ಏನು ವಾಯ್ಸ್ ಇದೆ ಅದನ್ನ ನಾನು ಕೇಳ್ತಾ ಇದ್ದೀನಿ. ನಾನು ಜನಗಳ ಒಬ್ಬ ಪ್ರತಿನಿಧಿಯಾಗಿ ಕ್ವೆಶ್ಚನ್ ಮಾಡ್ತಿದ್ದೀನಿ. ನನಗೆ ಇನ್ಸ್ಪೈರ್ ಮಾಡಿರೋದು ನೀವೇ ಮಾಧ್ಯಮದವರೇ. ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕೇಳೋ ಪ್ರಶ್ನೆಗೆ ಏನ್ ಮಾಡಬೇಕು ಅಂತ ಬಂದು ನಾನು ಕೇಳ್ತಾ ಇದ್ದೀನಿ. ಈಗ ಏನ್ ಮಾಡಬೇಕು ಅಂತ ನೀವೇ ಹೇಳಿ ಮಾಡೋಣ, ಡಿಸೈಡ್ ಮಾಡೋಣ ಅಂತ ಬಂದು ನಾನು ಕೂತಿದ್ದೀನಿ. ಈಗ ನೀವು ಒಪ್ಕೊಂಡಿದ್ದೀರಾ ಪಬ್ಲಿಕ್ ಟಿವಿ ಅವರು ರಿಲೀಸ್ ಆದ್ಮೇಲೆ ಅಂತ ಹೇಳ್ತಿದ್ರೆ, ಅದಕ್ಕೆ ಮುಂಚೆ ಒಂದೆರಡು ಪಾಯಿಂಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಅಕಸ್ಮಾತ್ ಎಲ್ಲೋ ಕೆಲವರಿಗೆ ಏನಾದ್ರೂ ಅನ್ಸಿದ್ರೆ ಯಶ್ ಸಿನಿಮಾ ರಿಲೀಸ್ ಆಗ್ತಿದೆ, ಅದಕ್ಕೇನೋ ಒಂದು ಗಿಮಿಕ್ ಮಾಡ್ತಾ ಇರಬಹುದು, ಸಹಜ ಅನ್ಸುತ್ತೆ, ಅಂತದ್ದು ಸಮಾಜದಲ್ಲಿ ನಡೆದಿದೆ ಅನ್ಸಿದ್ರೆ ಅವ್ರಿಗೆ ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ನನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಇದನ್ನ ನಡೆಸೋಣ, ನಾನು ರೆಡಿ ಇದ್ದೀನಿ. ಅಥವಾ ಇನ್ನೆಲ್ಲರೂ ಮಿಕ್ಕದವರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಮಾತಾಡೋರು ಮಾತಾಡ್ತಿರ್ತಾರೆ, ಮಾಡೋಣ ಅಂತ ನೀವು ಹೇಳಿದ್ರೆ ನಾನು ರೆಡಿ ಇದ್ದೀನಿ. ನಾಳೆನೇ ಶುರು ಮಾಡಬೇಕಾ, ನಾನು ರೆಡಿ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತೀನಿ ನಾನು, ನನ್ನ ಸಿನಿಮಾ ಪ್ರಮೋಷನ್ ನೀವ್ಯಾರು ಮಾಡೋದು ಬೇಕಾಗಿಲ್ಲ. ಅಂದ್ರೆ ಆ ಎಕ್ಸ್ಪೆಕ್ಟೇಷನ್ ಇಂದ ನಾನು ಮಾಡ್ತಾ ಇಲ್ಲ ಅಂತ. ಇವತ್ತು ನಾನು ಏನೇ ಆಗಿದ್ರು ಎಲ್ಲಾ ಮಾಧ್ಯಮಗಳು ನನಗೆ ಸಪೋರ್ಟ್ ಮಾಡಿ ಬೆಳೆಸಿ ನಿಲ್ಲಿಸಿದ್ದೀರಾ, 100% ಆ ಒಂದು ಪ್ರೀತಿ ಗೌರವ ನನಗೆ ಮಾಧ್ಯಮದ ಮೇಲಿದೆ. ಬಟ್ ಅಟ್ ದ ಸೇಮ್ ಟೈಮ್ ಕರ್ನಾಟಕದ ಒಬ್ಬ ರಾಜ್ಯದ ಪ್ರಜೆಯಾಗಿ ಅಥವಾ ನೀವೇ ಕ್ವೆಶ್ಚನ್ ಮಾಡಿರುವಂತೆ ಒಬ್ಬ ರೆಸ್ಪಾನ್ಸಿಬಲ್ ನಟನಾಗಿ ನಾನೊಂದು ಬೇರೆ ಸ್ಟೆಪ್ ತಗೊಳಕ್ ನಿಂತಿದ್ದೀನಿ. ನೀವೇನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನನ್ನ ಟಿವಿ ಪ್ರೋಗ್ರಾಮ್ ನೀವು ಹಾಕಿದೆ, ಕಮರ್ಷಿಯಲ್ ಹಾಕೊಂಡು ನೀವು ಆರಾಮಾಗಿ ಸಿನಿಮಾನ ನಡೆಸಬಹುದು, ಆ ಸಿನಿಮಾಗೆ ಸಂಬಂಧಪಟ್ಟಿದ ವಿಷಯ ಸೈಡ್ಗೆ ಇಟ್ಕೊಳ್ಳೋಣ. ನಾನು ಮಾತಾಡ್ತಾ ಇರೋದು ರೈತರ ಸಮಸ್ಯೆ ಬಗ್ಗೆ, ನೀವೇ ಕೇಳಿರುವಂತ ಕ್ವೆಶ್ಚನ್ಗೆ ಬನ್ನಿ ಸರ್ ಮಾಡೋಣ, ಏನ್ ಬೇಕಾದ್ರೂ ಸರಿ, ನನಗೆ ಗೊತ್ತಿಲ್ಲ, ನಾನು ಮೇಧಾವಿ, ನೀವೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಮಾಡೋದಿದೆ, ಮಾಡ್ತೀನಿ ಅನ್ನೋದಕ್ಕೆ ನಾನು ರೆಡಿ ಇದ್ದೀನಿ. ಕರ್ನಾಟಕದಲ್ಲಿ ಕೋಟ್ಯಾಂತರ ಜನರು ಇದ್ದಾರೆ ರೈತರಿಗೆ ಒಳ್ಳೇದಾಗಬೇಕು ಅಂತ, ಅವರು ರೆಡಿ ಇದ್ದಾರೆ, ನೀವು ರೆಡಿ ಇದ್ದೀರಾ, ನಾವು ರೆಡಿ ಇದ್ದೀವಿ, ಬನ್ನಿ ಏನಾದ್ರೂ ಮಾಡೋಣ ಅಂತ. ಈ ನಡುವೆ ಕೆಲವು ಮಾಧ್ಯಮಗಳು ಎಲ್ಲಾ ಚಾನೆಲ್ಗಳಿಗೆ ಪಬ್ಲಿಕ್ ಟಿವಿ ರೆಸ್ಪಾಂಡ್ ಮಾಡಿದೆ, ಪ್ರಜಾ ಟಿವಿ ಅವರು ನಾವು ವೇದಿಕೆ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದಿರ, ಬಹಳ ಸಂತೋಷದ ವಿಷಯ. ಜೊತೆಗೆ
ಕೆಲವು ಮಾಧ್ಯಮಗಳು ಮಾಧ್ಯಮದ ಹಿರಿಯರು ನನಗೆ ಫೋನ್ ಮಾಡಿ ನಾವು ರೈತರ ಪರವಾಗಿ ಸಾಕಷ್ಟು ಕಾಳಜಿ ಇರುವಂತ ಕಾರ್ಯಕ್ರಮಗಳು ಮಾಡಿದೀವಿ ರೇಟಿಂಗ್ ಬರಲ್ಲ ಅಂತ ಗೊತ್ತಿದ್ದು ನಾವು ಮಾಡ್ತಾ ಬಂದಿದೀವಿ ಇದು ನಿಮಗೆ ಗಮನಕ್ಕೆ ಬಂದಿಲ್ಲ ಅಂತ ನನ್ನ ಪ್ರಶ್ನೆ ಮಾಡಿದ್ದಾರೆ ಆ ಯಾಕೆ ನಮಗಳ ಹೆಸರು ತಗೊಳ್ಳಿ ಅಂತ ಬೇಜಾರು ವ್ಯಕ್ತಪಡಿಸಿದ್ದಾರೆ ನಾನು ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಮಾಡೇ ಇಲ್ಲ ನೀವು ಯಾರು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಜನಗಳು ಕೆಲವು ಪ್ರಶ್ನೆ ಇದೆ ನೀವು ಹೇಗೆ ಜನಪ್ರತಿನಿಧಿಗಳನ್ನ ರಾಜಕಾರಣಿಗಳನ್ನ ಅಥವಾ ಸಿನಿಮಾದವರನ್ನ ಎಲ್ಲರನ್ನೂ ನೀವು ಹೇಗೆ ಪ್ರಶ್ನೆ ಮಾಡ್ತೀರಾ ನೀವು ನಡೆಕೋತಾ ಇರೋ ರೀತಿ ಬಗ್ಗೆನೂ ಕೆಲವು ಪ್ರಶ್ನೆಗಳಿದೆ ಅದು ಜನರ ಪ್ರತಿನಿಧಿಯಾಗಿ ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ ನನ್ನ ಜನ ಕೇಳ್ತಾ ಇದ್ದಾರೆ ಅದಕ್ಕೂ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ ನಾನು ಹೇಳ್ತಾ ಇರೋದು ಇಷ್ಟೇ ಎಲ್ಲರೂ ವೇದಿಕೆ ಕಲ್ಪಿಸ್ಕೊಡಿ ಪ್ರತಿ ಚಾನೆಲ್ ಅವರು ಪ್ರತಿ ನ್ಯೂಸ್ ಚಾನೆಲ್ ಅವರು ವೇದಿಕೆ ಕಲ್ಪಿಸ್ಕೊಡಿ ವೇದಿಕೆ ಅಂದ ತಕ್ಷಣ ಅದರಲ್ಲಿ ಬರೋ ರೆವಿನ್ಯೂ ಪ್ರತಿ ಪ್ರೋಗ್ರಾಮ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಬರೋ ರೆವಿನ್ಯೂ ರೈತರಿಗೆ ಹೋಗಬೇಕು ಅದರಲ್ಲಿ ನಡೆಯೋ ಚರ್ಚೆಗಳು ರೈತರ ಸಂಬಂಧಪಟ್ಟಾಗೆ ಮಾಡಬೇಕು ಕಂಪ್ಲೀಟ್ ಆ ಒಂದು ರೈತರ ಸಮಸ್ಯೆ ಏನಿದ್ರೆ ಚರ್ಚೆ ಮಾಡೋಣ ಅನ್ಲಿಮಿಟೆಡ್ ಚರ್ಚೆ ಮಾಡೋಣ ಅದಕ್ಕೆ ದಾರಿ ಕಂಡಿಡಿದ ಸಾವಿರಾರು ಹೋರಾಟಗಾರರಿದ್ದಾರೆ ರಾಜ್ಯದಲ್ಲಿ ರೈತರ ಪರ ಕಳಕಳಿ ಇರುವಂತಹ ಸಾವಿರಾರು ನಾಯಕರಿದ್ದಾರೆ ಸಾವಿರಾರು ಜನ ಜ್ಞಾನ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ಕೂಗ್ತಾ ಇರೋರಿದ್ದಾರೆ ಎಲ್ಲೋ ಏನೋ ತಪ್ಪಿದೆ ಅಂತ ನಾವೆಲ್ಲರೂ ಅರ್ಥಕೊಂಡಿದೀವಿ ತಾನೆ ಸರಿಪಡಿಸ್ಕೊಳ್ಳೋಣ 961 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರಿಗೆ ಪರಿಹಾರನೂ ಸಿಕ್ಕಿದೆ ಪರಿಹಾರ ಸಿಕ್ಕಿ ಏನು ಪ್ರಯೋಜನ ಅವ್ರ ಜೀವಕ್ಕೆ ಏನು ಬೆಲೆ ಮುಂದೆ ಯಾರು ಆ ಒಂದು ನಿಲುವು ತಗೊಳ್ಳದೇ ಇರೋ ತರ ಏನಾದರೂ ಒಂದು ದೊಡ್ಡ ಹೋರಾಟ ಮಾಡೋಣ ನೀವು ಹೇಳಿದ್ದು ಅಷ್ಟೇನೆ ನಾನು ಕೇಳ್ತಾ ಇರೋದು ಅಷ್ಟೇನೆ ಈಗ ನಿನ್ನೆ ಪಬ್ಲಿಕ್ ಟಿವಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರೋಗ್ರಾಂ ತೋರಿಸಿ ಯಶ್ ನೀತಿ ಪಾಠ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರಿ ಅಂದ್ರೆ ಜನಗಳು ಕೇಳಿರೋ ಪ್ರಶ್ನೆ ಸಿನಿಮಾ ನಟರನ್ನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಿನಿಮಾ ನಟರು ಇಳಿದು ಹೋರಾಟ ಮಾಡಿದಾಗ ಏನೇನು ಬದಲಾವಣೆ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮಹಾತ್ಮ ಗಾಂಧಿ ಅವರನ್ನ ನೀವು ನನಗೆ ನೆನಪಿಸಿದ್ರಿ ತುಂಬಾ ಒಳ್ಳೇದಾಯ್ತು ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಯ್ತು ಅವ್ರು ಹಾಕಿದ ದಾರಿಲೇ ನಡೆಯೋಣ ಅಂತ ನಾನು ಹೇಳ್ತಾ ಇದ್ದೀನಿ ಅವರು ಒಂದು ದಿನ ಹೋರಾಟ ಮಾಡಿ ಮನೆಗೋಗಿ ಕೂತವರಲ್ಲ ಯಾವ್ದಾದ್ರು ಒಂದು ಹೋರಾಟ ಅಂತ ಕೈಗೆ ಎತ್ಕೊಂಡ್ರೆ ಗೆಲುವು ಸಿಗುವವರೆಗೂ ಹೋರಾಡಿದವರು ನಾನು ಕೇಳ್ತಾ ಇರೋ ಅದೇ ಪ್ರಶ್ನೆ ಗೆಲುವು ಸಿಗೋವರೆಗೂ ಹೋರಾಡೋಣ ಹೋರಾಡೋದಕ್ಕೆ ನೀವು ಭಾಗಿಯಾಗಿ ನೀವು ಯಾರು ಹೋರಾಡ್ತಾ ಇದ್ದಾರೆ ಯಾರು ಹೋರಾಡ್ತಿಲ್ಲ ಏನ್ ಸರಿ ಏನ್ ತಪ್ಪು ಅಂತ ಚರ್ಚೆ ಮಾಡ್ತಾ ಇದ್ದೀರಾ ನಾನು ಕೇಳ್ತಾ ಇರೋದು ನೀವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀರಾ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಬನ್ನಿ ಚರ್ಚೆ ಮಾಡೋಣ ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ರೈತರಿಗೆ ಹೆಲ್ಪ್ ಮಾಡೋದಕ್ಕೆ ಜನ ರೆಡಿ ಇದ್ದಾರೆ ಎಲ್ಲಾ ರೀತಿ ಪ್ಲಾಟ್ಫಾರ್ಮ್ ಇದೆ ಮಾಧ್ಯಮ ಇದೆ ಅಲ್ವಾ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡಿ ಬನ್ನಿ ಮಾಡೋಣ ಈಗ ನನಗೆ ಎಲ್ಲರೂ ಒಂದೊಂದು ಚಾನಲ್ ಆಹ್ವಾನ ಕೊಡ್ತಾ ಇದ್ದೀರಾ ನೀವು ಬನ್ನಿ ನೀವು ಬನ್ನಿ ಅಂತ ನಾನು ಇನ್ನೊಂದು ಆಫರ್ ನಿಮ್ಮ ಮುಂದೆ ಇಡ್ತೀನಿ ನಾನು ಎಲ್ಲಾ ಚಾನಲ್ಗೂ ಬರ್ತೀನಿ ಬೇಕಾರೆ ಎವ್ರಿ ಡೇ ಒಂದೊಂದು ಚಾನಲ್ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಬರ್ತೀನಿ ಯಾಕೆ ಒಂದು ವೇದಿಕೆಯಲ್ಲಿ ಎಲ್ಲಾ ಚಾನೆಲ್ನ ಮುಖ್ಯಸ್ಥರು ಬಂದು ಕೂತ್ಕೋಬಾರದು ಎಲ್ಲಾ ಚಾನೆಲ್ನ ಮುಖ್ಯಸ್ಥರು ಬಂದು ಕೂತ್ಕೊಳ್ಳಿ ನಾನು ಬರ್ತೀನಿ ಜನಗಳು ಬರಲಿ ರೈತರು ಬರಲಿ ರೈತರ ಪರ ಹೋರಾಟ ಮಾಡ್ತಿರುವಂತವ್ರು ಬರಲಿ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಬರಲಿ ಒಂದು ನಿಲುವಿಗೆ ಬರೋಣ ಯಾವ ದಿಕ್ಕಲ್ಲಿ ನಾವೆಲ್ಲ ಹೋಗ್ಬೇಕು ಅಂತ ಒಂದ್ ಎರಡು ತಿಂಗಳು ಮೂರು ತಿಂಗಳು ಅಥವಾ ಎಷ್ಟು ದಿನ ಆಗುತ್ತೆ ಗೆಲುವು ಸಿಗೋವರೆಗೂ ಹೋರಾಡೋಣ ಎಜುಕೇಟ್ ಮಾಡೋಣ ಅವರಿಗೆ ಬ್ಯಾಕಪ್ ಕೊಡೋಣ ಅವರಿಗೆ ಏನ್ ಸಮಸ್ಯೆ ಇದೆ ಕೇಳೋಣ ಎಲ್ಲಿ ಫಂಡ್ಸ್ಗಳು ಲೀಕೇಜ್ ಆಗ್ತಿದೆ ಕ್ವೆಶ್ಚನ್ ಮಾಡೋಣ ಅವ್ರಿಗೆ ಏನೇನು ಸವಲತ್ತುಗಳು ಸರ್ಕಾರ ಕೊಟ್ಟಿದೆ ಅಲ್ಲಿ ಅದನ್ನ ತಿಳಿಸೋಣ ಸರ್ಕಾರದಲ್ಲಿ ಅವ್ಯವಹಾರ ನಡೀತಿದ್ರೆ ಅದನ್ನ ಪ್ರಶ್ನೆ ಮಾಡೋಣ ಎಲ್ಲ ಮಾಡೋಣ ನೀವೇ ನನ್ನ ಕೇಳಿರೋ ಪ್ರಶ್ನೆ ನಟರಿಗೆ ಜವಾಬ್ದಾರಿ ಇರಬೇಕು ಅಂತ ಜವಾಬ್ದಾರಿ ತಗೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ ಬನ್ನಿ ಸರ್ ಎಲ್ಲರೂ ಬನ್ನಿ ಎಲ್ಲಾ ಮಾಧ್ಯಮಕ್ಕೂ ಕೇಳ್ಕೊತೀನಿ ಇಲ್ಲಿ ಕಾಂಪಿಟಿಷನ್ ಬೇಡ ನಮ್ ಚಾನಲ್ಗೆ ಬನ್ನಿ ಇವ್ರ ಚಾನಲ್ಗೆ ಬನ್ನಿ ನಮ್ ಚಾನಲ್ ಬಗ್ಗೆ ಯಾಕೆ ಬೈದ್ರಿ ನಾವು ಒಳ್ಳೆ ಕೆಲಸ ಮಾಡಿದೀವಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದೀವಿ ಸರ್ ಆದ್ರೂ ಉಪಯೋಗ ಆಗ್ತಾ ಇಲ್ಲ ಸಾವಿರಾರು ಸಮಸ್ಯೆ ಇದೆ ರಾಜ್ಯದಲ್ಲಿ ಎಲ್ಲಾನು ಮಾತಾಡೋದು ಬೇಡ ಒಂದೇ ಒಂದು ಸಮಸ್ಯೆ ತಗೊಳ್ಳೋಣ ಈಗ ರೈತರ ಸಮಸ್ಯೆನೇ ತಗೊಳ್ಳೋಣ ಹೋರಾಡೋಣ ನಾನು ರೆಡಿ ಇದ್ದೀನಿ ನೀವು ರೆಡಿ ಇತ್ತು ಅಂದ್ರೆ ಎಲ್ಲಾ ಚಾನಲ್ ಅವರು ಒಂದಿನ ವೇದಿಕೆಗೆ ಬನ್ನಿ ಅನೌನ್ಸ್ ಮಾಡಿ ಈಗ ಎರಡು ಚಾನಲ್ ಅವರು ಅನೌನ್ಸ್ ಮಾಡಿದೀರಾ ಎಲ್ಲಾ ಚಾನಲ್ ಅವರು ಅನೌನ್ಸ್ ಮಾಡಿ ಈ ಸವಾಲಿಗೆ ಸವಾಲು ಅನ್ನೋದು ಬೇಡ ಸರ್ ಪ್ರೀತಿಯ ಆಮಂತ್ರಣ ಪ್ರೀತಿಯ ಆಮಂತ್ರಣ ನಾನು ಕೊಡ್ತಾ ಇದ್ದೀನಿ ನೀವು ಕೊಟ್ಟಾಗೆ ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೊಳ್ಳೋಣ ಚರ್ಚೆ ಮಾಡೋಣ ರೈತರ ಸಮಸ್ಯೆ ಏನಿದೆ ಬಗೆಹರಿಸೋಣ ಇದು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೇಳ್ಕೊತಾ ಇದ್ದೀನಿ ನಾನು ರೆಡಿ ನೀವು ರೆಡಿ ಇದ್ರೆ ಬನ್ನಿ